Namaskar friends, welcome to Esha Classrooms. Subscribe the channel and press the bell icon. Banking related yalla concept nilo video bekadre YouTube alli Esha Classrooms anta search ಮಾಡಿ ನಂತರ ನೇಮ್ ಮೇಲೆ ಕ್ಲಿಕ್ ಮಾಡಿದ್ರೆ playlist ಬರುತ್ತೆ. Playlist ಮೇಲೆ ಕ್ಲಿಕ್ ಮಾಡಿದ್ರೆ aptitude reasoning English yalla concept nilo video ಇದೆ ನೋಡಬಹುದು. ಈ ವಿಡಿಯೋದಲ್ಲಿ ಡಾಟಾ ಇಂಟರ್ಪ್ರಿಟೇಷನ್ ಮೇನ್ಸ್ ಲೆವೆಲ್ ಸಾಲ್ವ್ ಮಾಡೋಣ. ಯಾವ ಟೈಪ್ ಬರುತ್ತೆ ಮೇನ್ಸ್ ಅಲ್ಲಿ ಯಾವ ತರ ಸಾಲ್ವ್ ಮಾಡಬೇಕು ಅಂತ. ಸೋ ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಎಲ್ಲಾ ಟೈಪ್ ಕಾನ್ಸೆಪ್ಟ್ ಮೇಲೂ ಎಲ್ಲಾ ಡಿಎ ಸಾಲ್ವ್ ಮಾಡಿದ್ದೀನಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಥವಾ ಇಲ್ಲಿ ಐ ಅಂತ ಬರುತ್ತೆ. ಅಲ್ಲಿ ಬೇಕಾದ್ರೆ ಕ್ಲಿಕ್ ಮಾಡ್ಕೊಂಡು ನೋಡಬಹುದು. ಮೇನ್ಸ್ ಅಲ್ಲಿ ಯಾವತ್ತು ಕ್ವೆಶ್ಚನ್ಸ್ ನೋಡ್ಕೊಂಡು 1 ಬೈ 1 ಸಾಲ್ವ್ ಮಾಡ್ಕೊಂಡು ಹೋಗಬಾರದು. ಯಾಕಂದ್ರೆ ಸೆಪರೇಟ್ ಟೇಬಲ್ ಕೊಟ್ಟಿರ್ತಾನೆ ಅವನು. ಟೇಬಲ್ ನಾವು ಎಕ್ಸ್ಟ್ರಾ ಫಾರ್ಮೇಷನ್ ಮಾಡ್ಕೊಂಡು 1 ಬೈ 1 ಸಾಲ್ವ್ ಮಾಡ್ಕೊಂಡು ಹೋದ್ರೆ ಬೇಗ ಸಾಲ್ವ್ ಮಾಡೋದು ಅಥವಾ 5 ಮಿನಿಟ್ಸ್ ಅಲ್ಲಾದ್ರೂ 10 ಮಿನಿಟ್ಸ್ ಟೈಮ್ ತಗೊಳುತ್ತೆ. ಸೋ ಈ ಕ್ವೆಶ್ಚನ್ ಯಾವ ಟೈಪ್ ಇದೆ ಯಾವ ತರ ಸಾಲ್ವ್ ಮಾಡೋದು ಅಂತ ನೋಡೋಣ. ಲೈನ್ ಗ್ರಾಫ್ गिवन ಬಿಲೋ ಶೋನ್ ದ ನಂಬರ್ ಆಫ್ ಬೈಕ್ಸ್ ಸೋಲ್ಡ್ ಬೈ ಡಿಫರೆಂಟ್ ಸ್ಟೋರ್ಸ್ PQRST on two different days, Monday and Tuesday. All values are multiple of 5. Andre Monday Tuesday ad dina different 5 stores ide PQRST adralli bike sale agad kottidane total list anta multiple of 5 andre so idu gap gothidalla namage 20 adme 25 adme 30 35 40 45 50 andre multiple of 5 barbeku anta koskar kottidane idna kelagade innond table kottidane andre table given below show the percentage of black color bike sold out of total black and red color bike sold. ಅಂದ್ರೆ ಒಂದು ದಿನ ಸಪೋಸ್ ಮಂಡೇ ತಗೊಂಡ್ರೆ ಬ್ಲಾಕ್ ರೆಡ್ ಎರಡು ಇದೆ ಆ ಸ್ಟೋರ್ ಅಲ್ಲಿ. ಸಪೋಸ್ ಪಿ ಎಲ್ ಆದ್ರೆ ಪಿ ಅನ್ನೋ ಸ್ಟೋರ್ ಅಲ್ಲಿ ಬ್ಲಾಕ್ ರೆಡ್ ಇದೆ. ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾನೆ ಅಂದ್ರೆ ಅವನು ಮಂಡೇಲಿ 60% ನೋಡಿ ಇದು ಬ್ಲಾಕ್ ಕಲರ್ ಬೈಕ್ ಸೋಲ್ಡ್ ಆಗಿರೋದಷ್ಟೇ ಕೊಟ್ಟಿದ್ದಾನೆ. ರೆಡ್ ಕೊಟ್ಟಿಲ್ಲ ಅಂದ್ರೆ ರಿಮೈನಿಂಗ್ 60% ಬ್ಲಾಕ್ ಸೋಲ್ಡ್ ಆದ್ರೆ ರಿಮೈನಿಂಗ್ ರೆಡ್ ಸೋಲ್ಡ್ ಆಗಿರುತ್ತೆ. ಸೊ ಟೇಬಲ್ ಫಸ್ಟ್ ಬರ್ಕೋಬೇಕು. ಬರ್ಕೊಂತೀನಿ ಫಸ್ಟ್. ಸೊ ಟೇಬಲ್ ಈ ತರ ಬರ್ಕೊಂಡೆ ಮಂಡೇಲಿ ಎಷ್ಟು ಬ್ಲಾಕ್ ಸೇಲ್ ಆಗಿದೆ, ರೆಡ್ ಬೈಕ್ಸ್ ಎಷ್ಟು ಸೋಲ್ಡ್ ಔಟ್ ಆಗಿದೆ, ನಂತರ ಟ್ಯೂಸ್ಡೇ ಆಮೇಲೆ ಬ್ಲಾಕ್ ರೆಡ್. ಸೊ ಮಂಡೇ ಏನೇನಿದೆ ಫಸ್ಟ್ ಬರ್ಕೋಣ. ಮಂಡೇನ ಬ್ಲೂ ಕಲರ್ ಕೊಟ್ಟಿದ್ದಾನೆ, ಇದನ್ನ ಕೇಸರಿ ಕಲರ್ ಕೊಟ್ಟಿದ್ದಾನೆ ಟ್ಯೂಸ್ಡೇನ. ಸೊ ಮಂಡೇ ನೋಡೋಣ 45 ಇದೆ ಪಿ. ಸೊ ಕ್ಯೂ ಎಷ್ಟಿದೆ ಅಂದರೆ 25 ಇದೆ. ದೆನ್ ಆರ್ ಎಷ್ಟಿದೆ ಅಂದರೆ 35. ದೆನ್ ಎಸ್ 30 ಎಸ್ 40. ಸೊ T20 ಇದೆ. ನಂತರ ಟ್ಯೂಸ್ಡೇ ಬರ್ಕೊಂತೀನಿ. ಟ್ಯೂಸ್ಡೇ ಏನಿದೆ ಅಂದರೆ ಕೇಸರಿ ಕಲರಲ್ಲಿ 25 ಆದಮೇಲೆ 50 20 ನಂತರ 30 ಎಕ್ಸಾಕ್ಟ್ ಕೊಟ್ಟಿದ್ದಾನೆ 30. ದೆನ್ 50. ಸೊ ಇದಿಷ್ಟಾಯಿತು. ಸೊ ನಾವು ಪರ್ಸೆಂಟೇಜ್ ಕೊಡೋಣ ನೋಡೋಣ. ನಿಮಗೆ ಟೋಟಲ್ ನೋಡಿ ಪಿ ಎಲ್ಲಿದೆ. ಪಿ ಮಂಡೇ ಫಸ್ಟ್ ಮಂಡೇ ಅಷ್ಟೇ ತಗೋಣ. 60% ಬ್ಲಾಕ್ ಸೋಲ್ಡ್ ಆಗಿದೆ ಅಂದರೆ ಮಂಡೇ ಟೋಟಲ್ ಎಷ್ಟಿದೆ ನಮ್ಮ ಹತ್ರ ಟೋಟಲ್ 45 ಇದೆ. 45 ಟೋಟಲ್ 60% ಅಂದರೆ ಎಷ್ಟು ಡಿವೈಡ್ ಬೈ 100. ಪರ್ಸೆಂಟೇಜ್ ಅಂದರೆ 1/100 ಅಲ್ವಾ. 100 ಗೆಟ್ ಕ್ಯಾನ್ಸಲ್. 2 3 6 2 5 ಸೊ 5 9 45 9 3 20 27 ಬ್ಲಾಕ್ ಸೋಲ್ಡ್ ಔಟ್ ಆಗಿದೆ. ಟೋಟಲ್ 45 27 ಬ್ಲಾಕ್ ಆದರೆ ಇದರಲ್ಲಿ ಮೈನಸ್ ಮಾಡಿದ್ರೆ ರೆಡ್ ಸಿಗುತ್ತೆ. ಫೈನಲ್ ಮೈನಸ್ ಮಾಡೋಣ ಲಾಸ್ಟಿಗೆ. ನಂತರ ಕ್ಯೂ ಬರೋಣ. ಕ್ಯೂ ಟೋಟಲ್ 25 ಇದೆ ನನ್ನ ಹತ್ರ. ಕ್ಯೂ ಅಲ್ಲಿ ಮಂಡೇ ಎಷ್ಟು ಸೋಲ್ಡ್ ಆಗಿದೆ 72% ಡಿವೈಡ್ ಬೈ 100. ಸೊ 25 ಒಂದ್ಲೆ 25 ನಾಲ್ಕಲೆ 4 1 4 32 ಆಯಿತು. 4 8 32 ಸೊ 18 ಬಂತಿಲ್ಲಿ. ಸೊ ಅದೇ ಥರ ಎಲ್ಲ ಮಾಡ್ಕೊಬಹುದು. ಸೊ ಪರ್ಸೆಂಟೇಜ್ನ ಎರಡು ಥರ ಕಂಡಿಡ್ಬೋದು. ಸ್ವಲ್ಪ 60% ನೋಡಿ 45 60% ಅಂದರೆ 45 ಅಂದರೆ ಟೋಟಲ್ 100%. ಡಾಟ್ ಇಲ್ಲಿದ್ರೆ ಇದು 100% ಆಯಿತು. ಡಾಟ್ ಇಲ್ಲಿಟ್ಟರೆ 10% ಆಯಿತು. 4.5 ಇಂಟು ಇದು 10% ಅಲ್ವಾ. ಡಾಟ್ ಇಲ್ಲಿರ್ತೀನಿ 60% ಅಂದರೆ ಇಂಟು 6 ಮಾಡಿದರೆ 6 ಇಲ್ಲಿ 30 3 ಕೆರೆ 14 24 3 27 27.7 ಡೇಟಾ 27 ನೋಡ್ಬೋದು. ಈ ಟೈಪ್ ನಾವು ಯಾವ ಮಾಡ್ತೀವಿ ಅಂದರೆ ಸಪೋಸ್ 45,000 0 0 0 ಕಂಟಿನ್ಯೂ ಇತ್ತಂದರೆ ಅಲ್ಲಿ ಬೇಗ ಆನ್ಸರ್ ಸಿಗುತ್ತೆ ಅಂತ ಈ ಟೈಪ್ ಮಾಡ್ತೀವಿ. ಬೇಕಾದ್ರೆ ಇದು ಬೇಕಾದ್ರೆ ಮಾಡೋದು ಇದು ಬೇಕಾದ್ರೆ ಮಾಡ್ಬೋದು. ಸೊ ಮ್ಯಾಕ್ಸಿಮಮ್ ಶಾರ್ಟ್ ಫಾರ್ಮಲ್ಲಿ ಕೊಟ್ಟಾಗ ಇದು ಯೂಸ್ ಮಾಡಿದ್ರೆ ಬೇಗ ಆನ್ಸರ್ ಸಿಗುತ್ತೆ. ಸೊ ಎಲ್ಲನೂ ಇದೇ ಫಾರ್ಮೆಟ್ ಮಾಡ್ಕೊಂತ ಹೋಗ್ತೀನಿ. ನೆಕ್ಸ್ಟ್ ಆರ್ ಅಲ್ಲಿ ಎಷ್ಟಿದೆ ಟೋಟಲ್ 35 ಇದೆ ನಂತರ ಇಂಟು ಆರ್ ಅಲ್ಲಿ ಎಷ್ಟು 40% ಬ್ಲಾಕ್ ಸೋಲ್ಡ್ ಆದರೆ ನಮಗೆ 1 0 1 0 ಗೆಟ್ ಕ್ಯಾನ್ಸರ್. 2 4 4 2 5 10 5 7 35 7 14 ಟೋಟಲ್ 14. ಸೊ ಎಲ್ಲನೂ ಇದೇ ಫಾರ್ಮೆಟ್ ಬರ್ಕೊಂತ ಹೋಗ್ತೀನಿ. ಫಿಲ್ ಮಾಡ್ಬಿಡ್ತೀನಿ. ಸೊ ಟೋಟಲ್ 45 ಅಲ್ಲಿ ಬ್ಲಾಕ್ 27 ಸೋಲ್ಡ್ ಆದರೆ ರಿಮೈಂಡ್ ರೆಡ್. ಸೊ ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂದರೆ ಇದು 18 ಬರುತ್ತೆ. ದಿಸ್ ಒನ್ 7 ಬರುತ್ತೆ. ಇದು 21 ಮೈನಸ್ ಮಾಡಿದ್ರೆ ಇದು 18 ಬರುತ್ತೆ. ಇದು 13 ಬರುತ್ತೆ. ಸೇಮ್ ಟ್ಯೂಸ್ಡೇಲಿ ಬ್ಲಾಕ್ ಪರ್ಸೆಂಟೇಜ್ ಅಷ್ಟೇ ಕೊಟ್ಟಿದ್ದಾನೆ. ಸೊ ನೋಡಿ ಇಲ್ಲಿ ಬ್ಲಾಕ್ ಆ್ಯಂಡ್ ರೆಡ್ ಅಲ್ಲಿ ಬ್ಲಾಕ್ ಅಷ್ಟೇ ಕೊಟ್ಟಿದ್ದಾನೆ. ಸೊ ಬ್ಲಾಕ್ನ ಸೇಮ್ ಇದೇ ಫಾರ್ಮೆಟಲ್ಲಿ ಮಾಡ್ಕೊಂಡು ಹೋಗ್ತೀನಿ. ಟೋಟಲ್ ಎಷ್ಟಿದೆ ನಂತರ ಟ್ಯೂಸ್ಡೇ 25 ಇದೆ ಇಂಟು 52% ಅಷ್ಟೇ ಬ್ಲಾಕ್ ಸೋಲ್ಡ್ ಆಗಿದೆ ಅಂದರೆ ಡಿವೈಡ್ ಬೈ 100. 25 ಅಂದರೆ 25 4 4 1 4 4 4 ಅಂದರೆ 13 ಬರುತ್ತೆ. ದೆನ್ ಇದು ಕೂಡ ಸೇಮ್ ಅದೇ ಫಾರ್ಮೆಟಲ್ಲಿ ಮಾಡಿದ್ರೆ ಎಷ್ಟಿದೆ ಟೋಟಲ್ 50 ಇದೆ. 50 ಇಂಟು 46 ಡಿವೈಡ್ ಬೈ 100. 51 52 2 4 2 3 23 ಆಯ್ತು. ಸೊ ಎಲ್ಲ ಒಂದು ಅದೇ ಫಾರ್ಮೆಟಲ್ಲಿ ಮಾಡ್ಕೊಂತ ಬಂದರೆ ನಮಗೆ ಎಷ್ಟು ಬರುತ್ತೆ 20 ಇದು 15 ಬರುತ್ತೆ. ಸೊ ಫಿಲ್ ಆಯಿತು. ಇದು ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂದರೆ ಇದು 12 ಬರುತ್ತೆ. ಇದು 27 ದಿಸ್ ಒನ್ 5 ದಿಸ್ ಈಸ್ 18 32. ಸೊ ಇದಿಷ್ಟು ಟೇಬಲ್ ಫಾರ್ಮೇಷನ್ ಆದಮೇಲೆ 1 ಬೈ 1 ಕ್ವಶನ್ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಮೇನ್ಸ್ ಲೆವೆಲಲ್ಲಿ ಇದೇ ಥರ ಕೊಡೋದು. ನಮ್ಮ ಹತ್ರ 2 ಇನ್ಫಾರ್ಮೇಷನ್ ಕೊಟ್ಟರೆ 3 ಇನ್ಫಾರ್ಮೇಷನ್ ಕೊಟ್ಟರೆ ಎಕ್ಸ್ಟ್ರಾ 3 ಇನ್ಫಾರ್ಮೇಷನ್ ನಾವು ಕಂಡುಹಿಡಬೇಕಾಗುತ್ತೆ. सपोज नहीं टाइम 10 मिनट्स तक टाइम फस्ट टेबल फॉर्मेट वन बाय वन साल्व फस्ट क्वेश्चन व्हाट इज द डिफरेंस बिटवीन टेबल कॉपी पेस्ट नान पेपर पेपर नोट आंसर व्हाट इज द डिफरेंस बिटवीन द टोटल ब्लैक कलर बाइक सोल्ड बाय PQ P+Q black together and on Monday, so Monday, and total red bike sold those two stores together on Tuesday, and the P+Q red on Tuesday, right? So Monday nodi, Monday black PQ P is addition madre yodu intile 16 15 iratu 15 one carry 3 4 so 45 idu PQ Tuesday nodona Tuesday avanu red heltidane 12 27 ಎಷ್ಟು ಆಗುತ್ತೆ PQ 27 9 3 39 ಮೈನಸ್ ಮಾಡಿದ್ರೆ ಡಿಫರೆನ್ಸ್ ಕೇಳ್ತಿದಾನೆ 17 9 ಹೊರದ್ರೆ 6 3 0 6 is the answer. D is the answer. Next question, total black bike sold by the store Q on both days together is what percent of red bike sold by the S&T together on Tuesday? So avanu ಏನು ಹೇಳ್ತಿದಾನೆ black bike Q both days ಅಂದ್ರೆ so black bike Q ಇದು ಬರುತ್ತೆ then black bike Tuesday ಇದು ಬರುತ್ತೆ ಎರಡು ಅಡಿಷನ್ ಮಾಡಿ ಎಷ್ಟು ಬರುತ್ತೆ 23 + 18 ಅಂತಂದ್ರೆ 8 3 11 ಒಂದು ಕ್ಯಾರಿ 2 41 ಬಂತು 41 is what percentage of red color bike sold by ST together on Tuesday. So ST bike na Tuesday ಕೇಳ್ತಿದಾನೆ red color so S and T red color Tuesday ಅಂದ್ರೆ ಇದಲ್ಲ T red 18 + 32 ಎಷ್ಟು ಆಗುತ್ತೆ 10 ಒಂದು ಕ್ಯಾರಿ 4 3 1 4 1 50 ಆಗುತ್ತೆ divided by 50 into 100 so 51 ja 52 ja 41 7 andre 2 4 8 so 82% is the answer. Next question, what is the ratio of total red color bike sold by the RST together on Monday ಹೇಳ್ತಿದಾನೆ Monday red color ಯಾವುದು R red color Monday red R then ST ಈ ಮೂರು addition ಮಾಡಿದ್ರೆ then red color bike sold by QR together on Tuesday ಅಲ್ಲಿ QR ಹೇಳ್ತಿದಾನೆ Tuesday red color ಇದು QR Tuesday ಹೇಳ್ತಿದಾನಲ್ವಾ ಅಡಿಷನ್ ಮಾಡಿದ್ರೆ ಎಷ್ಟು ಆಗುತ್ತೆ ಇದಿಷ್ಟು 8 1 9 9 12 ಕ್ಕೆ ಒಂದು ಕ್ಯಾರಿ 2 3 5 ಆಗುತ್ತೆ 52 ಆಗುತ್ತೆ ಇವೆರಡು ಅಡಿಷನ್ ಮಾಡಿದ್ರೆ 27 5 32 ಆಗುತ್ತೆ ಸೋ 32 ಡಿಫರೆನ್ಸ್ ರೇಷಿಯೋ ಹೇಳ್ತಿದಾನಲ್ವಾ 52:32 ಎರಡನ್ನ ಕ್ಯಾನ್ಸಲ್ ಮಾಡಿದ್ರೆ 2 4 2 8 12 2 2 8 12 so 2 1 2 3 2 8 16 13:18 is the answer. So option A is the answer. Next question, what is the difference between the average so average ಹೇಳ್ತಿದಾನೆ number of black bikes sold on Monday and average number of ಇದು ಕೂಡ average number of black bikes sold on Tuesday by all 5 stores ಬಗ್ಗೆ ಹೇಳ್ತಿದಾನೆ black ನಲ್ಲಿ ಇದಿಷ್ಟು ಅಡಿಷನ್ ಮಾಡಬೇಕು so ಇದು ಕೂಡ ಇಲ್ಲಿ black ಇದಿಷ್ಟು ಅಡಿಷನ್ ಮಾಡಬೇಕು so ಇದಿಷ್ಟು ಅಡಿಷನ್ ಮಾಡಿದ್ರೆ ಎಷ್ಟು ಬರುತ್ತೆ ನಮ್ಮತ್ರ so 8 15 15 ಒಂದು 16 16 8 24 24 3 27 2 ಕ್ಯಾರಿ 2 3 4 5 5 1 6 67 ಬಂತು ಇದು ಕೂಡ ಅಡಿಷನ್ ಮಾಡಿದ್ರೆ ಎಷ್ಟು ಬರುತ್ತೆ ಸೋ 10 ಇದು 10 10 ಅಡಿಷನ್ ಮಾಡೋಣ 10 20 30 30 20 50 50 160 60 ಆಯ್ತು then 3 3 6 6 5 11 11 2 13 13 8 21 ಸೋ 21 ಆಡ್ ಮಾಡಿದ್ರೆ 1 6 1 2 8 81 ಆಯ್ತು ಸಾರಿ 7 ಆಗುತ್ತೆ 77 81 ಆಗುತ್ತೆ ಡಿವೈಡ್ ಬೈ ಅವರೇಜ್ ಹೇಳ್ತಿದ್ದಾರೆ ಅದಕ್ಕೋಸ್ಕರ 1 2 3 4 2 4 5 ಡಿವೈಡ್ ಬೈ 5 ಮಾಡಿದ್ರೆ ಸೋ ಡಿವೈಡ್ ಬೈ 5 ಮಾಡಿದಾಗ ಡಿಫರೆನ್ಸ್ ಕೇಳ್ತಿದಾನೆ ರೇಷಿಯೋ ಅಲ್ಲ ಡಿಫರೆನ್ಸ್ 5 1 5 17 ಆಯ್ತು 5 3 15 5 4 20 13.4 ಬಂತು ಇದು 5 1 5 ಆಗುತ್ತೆ 30 ಆಗುತ್ತೆ 5 ರಲ್ಲಿ 30 5 ರಲ್ಲಿ 10 ಸೋ 16.2 ಅಲ್ಲಿ 13.4 ಕಳೆದ್ರೆ 12 4 ಕಳೆದ್ರೆ 8 5 3 ಕಳೆದ್ರೆ 2 2.8 ಬರುತ್ತೆ 0 ಆಗುತ್ತೆ 2.8 ಇದೆಯಾ so none of these is the answer. Sorry ಇದು 77 ಆಗುತ್ತೆ sorry 77 ಯಾಕಂದ್ರೆ ಇಲ್ಲಿ 77 ಒಂದು ಅಡಿಷನ್ ರಾಂಗ್ ಆಯ್ತು 5 1 5 27 ಆಯ್ತು 5 1 5 27 5 5 25 25 ನಾಕಲೇ 15.4 so 15 ಆಗುತ್ತೆ ಇದು sorry 0.8 ಬರುತ್ತೆ so 0.8 ಇಲ್ಲ none of these is the answer. Next question, what is the difference between the total number of red color bikes sold on Monday and total number of red color bikes sold on Tuesday by all 5 so red ಹೇಳ್ತಿದಾನೆ so ಇದು ಕೂಡ red addition ಮಾಡಿದ್ರೆ ಎಷ್ಟು ಬರುತ್ತೆ ಇದು ಅವಲೇ ಅದು red addition ಮಾಡಿದ್ರೆ ಅದು sorry previous one ಇದು black addition ಮಾಡಬೇಕಿತ್ತು so red addition ಮಾಡಿದ್ರೆ sorry black addition ಮಾಡಿದ್ರೆ ಎಷ್ಟು ಆಗುತ್ತೆ ಇದು sorry black add ಮಾಡಿದ ನಾವು so ಅವಲೇ red addition ಮಾಡಿದ್ರೆ 88 ಬರುತ್ತೆ 80 divided by 5 ಆಗುತ್ತೆ 5 1 5 38 ಆಯ್ತು 5 7 35 30 3 ಉಳಿತು 5 ರಲ್ಲಿ 30 17.6 ಅಲ್ಲಿ ಇದಿಷ್ಟು ಕಳೆಯಬೇಕು 16.2 16.2 ಕಳೆದ 6 4 ಕಳೆದ 4 then this one is 1 1.4 is the answer 1 ಬರುತ್ತೆ 1.4 ಇದೆಯಾ so B is the option sorry ಯಾವಾಗಲೂ wrong ಆಯ್ತು next question ಇಲ್ಲಿ ಏನು ಕೇಳ್ತಿದಾನೆ ಡಿಫರೆನ್ಸ್ ಕೇಳ್ತಿದಾನೆ ಅವರೇಜ್ ಆಫ್ ರೆಡ್ 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 ಎಡಿಷನ್ ಮಾಡಿದ್ರೆ ಆವಾಗಲೇ 70 ಪ್ರೀವಿಯಸ್ ಅನ್ನು ಎಷ್ಟು ಬಂದಿತ್ತು 77 ಬಂದಿತ್ತು ಸೇಮ್ ಇಲ್ಲೇ ಕಾಪಿ ಪೇಸ್ಟ್ ಮಾಡ್ತೀನಿ 77 ಆಯ್ತು ದೆನ್ ಇಲ್ಲಿ ರೆಡ್ ಆಡ್ ಮಾಡಿದಾಗ ಫಸ್ಟ್ 10 ಅಡಿಷನ್ ಮಾಡ್ತೀನಿ 30 ಆಗುತ್ತೆ 30 40 43 70 ಆಗುತ್ತೆ ಟೋಟಲ್ ಮೇಲ್ಗಡೆ ಯೂನಿಟ್ ಡಿಜಿಟ್ ಆಡ್ ಮಾಡಿದಾಗ 9 9 5 14 14 8 22 22 24 ಟೋಟಲ್ 24 4 94 94 ಸೊ ಅವನು ಅವರೇಜ್ ಕೇಳಿಲ್ಲ ಡೈರೆಕ್ಟ್ ಆಯ್ತು 94ರಲ್ಲಿ 77 ಕಳೆದ್ರೆ ಎಷ್ಟಾಗುತ್ತೆ ಸೊ 14ರಲ್ಲಿ 7 ಕಳೆದ್ರೆ 7 ಬರುತ್ತೆ 8ರಲ್ಲಿ 7 ಕಳೆದ್ರೆ 1 ಸೊ 17 ಇಸ್ ದ ಆನ್ಸರ್ ಸೊ ಇದಿಷ್ಟು ವಿಡಿಯೋದಲ್ಲಿ ಇಲ್ಲಿ ಅವರೇಜ್ ಕೇಳಿದಾನೆ ಅವರೇಜ್ ಅಂತಂದ್ರೆ ಡಿವೈಡ್ ಬೈ 5 ಮಾಡಿದೆ ಸೊ ಅಡಿಷನಲ್ಲಿ ರೆಡ್ ಬ್ಲಾಕ್ ಕನ್ಫ್ಯೂಷನ್ ಆಯಿತು ನೋಡ್ಕೊಬಿಡಿ ಇದನ್ನು ಈ ಥರ ಕೊಟ್ಟ ಕ್ವಶನ್ಸ್ ಮೇನ್ಸ್ ಅಲ್ಲಿ ಇದೇ ಟೈಪ್ ಕೊಡ್ತಾನೆ ಫಸ್ಟ್ ಈ ಟೇಬಲ್ ಕೊಟ್ಟು ಇದು ಕೊಟ್ಬಿಡ್ತಾನೆ ನೀವು ಏನು ಮಾಡ್ತೀರಾ ಪ್ರೀವಿಯಸ್ 1 by 1 ಸಾಲ್ವ್ ಮಾಡಕ್ಕೆ ಹೋಗ್ತೀರಾ ಟೈಮ್ ಆಗ್ಬಿಡುತ್ತೆ ಫಸ್ಟ್ ಟೇಬಲ್ ಫಾರ್ಮೇಷನ್ ಮಾಡ್ಕೋಬೇಕು ಮೇನ್ಸ್ ಅಲ್ಲಿ ಬರೋದು ಮೇನ್ ರೀಸನ್ ಇದು ಒಂದ್ಸರಿ ನೀವು ಟೇಬಲ್ ಫಾರ್ಮೇಷನ್ ಮಾಡ್ಕೊಂಡ್ರೆ ಈಸಿ ಆನ್ಸರ್ ಮಾಡ್ಕೋಬಹುದು ಇದಿಷ್ಟು ವಿಡಿಯೋ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಇದೇ ಟೈಪ್ ಕ್ವಶನ್ಸ್ ಕೂಡ ಸಾಲ್ವ್ ಮಾಡಿದ್ದೀನಿ ಸಿಂಪಲ್ ಡಿ ಎ ಕೂಡ ಸಾಲ್ವ್ ಮಾಡಿದ್ದೀನಿ ಮೇನ್ಸ್ ಲೆವೆಲ್ ಕೂಡ ಡಿ ಎ ಸಾಲ್ವ್ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಅಥವಾ ಇಲ್ಲಿ ಐ ಅಂತ ಬರುತ್ತೆ ವಿಡಿಯೋ ಮೇಲೆ ಟಚ್ ಮಾಡಿದ್ರೆ ಐ ಅಂತ ಸಿಗುತ್ತೆ ಇಲ್ಲಿ ಅಲ್ಲಿ ಬೇಕಾದ್ರೆ ಕ್ಲಿಕ್ ಮಾಡ್ಕೋಬಹುದು ಅಥವಾ ಅವಾಗಲೇ ಪ್ಲೇ ಲಿಸ್ಟ್ ಹೋಗ್ಬೇಕಂತ ಹೇಳಿದಲ್ಲ ಅಲ್ಲಿ ಹೋಗಿ ಡಿ ಡಾಟಾ ಇಂಟರ್ಪ್ರಿಟೇಷನ್ ಮೇನ್ಸ್ ಲೆವೆಲ್ ಅಂತಿದೆ ಡಾಟಾ ಇಂಟರ್ಪ್ರಿಟೇಷನ್ ಇದೆ ಯಾವ್ದು ಬೇಕಾದ್ರೆ ಚೂಸ್ ಮಾಡ್ಕೊಂಡು ಹೋಗ್ಬೋದು ಶೇರ್ ಅಂಡ್ ಲೈಕ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಮೈ ಚಾನಲ್